ಒಂದು ಇಲಾಖೆ ಸಾರಿಗೆ ಇಲಾಖೆಯಲ್ಲಿ ಸಾರಿಗೆ ಇಲಾಖೆ ಒಬ್ಬ ಹಿಂದೆ ಗನ್ಮ್ಯಾನ್ ಆಗಿದ್ದ ಗನ್ಮ್ಯಾನ್ ಆಗಿ ಈಗ ಆರ್‌ಟಿಓ ಇನ್ಸ್ಪೆಕ್ಟರ್ ಆಗಿ ಸೆಲೆಕ್ಷನ್ ಆಗಿ ಮಲ್ಲಿಕಾರ್ಜುನ್ ಅಂತ ಹೇಳಿ ಹಿಂದೆ ಗನ್ಮ್ಯಾನ್ ಈತ ಗನ್ಮ್ಯಾನ್ ಆಗಿದ್ದನು ಯಾರಿಗೋ ಗನ್ಮ್ಯಾನ್ ಆಗಿದ್ರು ರಂಗಣ್ಣ ತಿಮ್ಮಣ್ಣ ಯಾರಿಗೆ ಗೊತ್ತಿಲ್ಲ ನನಗೆ ಏನು ಸರ್ ಈಗ ಅವರು ಆರ್‌ಟಿಓ ಇನ್ಸ್ಪೆಕ್ಟರ್ ಆಗಿದ್ದಾರೆ 85 ಕೋಟಿಗೆ ಆಕ್ಷನ್ ಆಗಿದೆ ಅಂತ ಸಾರಿಗೆ ಇಲಾಖೆಯ ವರ್ಗಾವಣೆ ಆರ್‌ಟಿಓಗಳು ಎಆರ್‌ಟಿಓಗಳು ಇರಬಹುದು 85 ಕೋಟಿಗೆ ಸಾರ್ವಜನಿಕವಾಗಿ ಪತ್ರಿಕೆ ಟಿವಿ ಎಲ್ಲ ಬದ್ದೈತೆ ನಾನೇನು ಹೇಳಬೇಕಲ್ಲಪ್ಪ ನನಗೆ ಗೊತ್ತಿಲ್ಲ ಬರುತ್ತೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ 14 ಚೆಕ್ ಪೋಸ್ಟ್ ಇದೆಯಂತೆ ರಾಜ್ಯದಲ್ಲಿ ಅದರಲ್ಲಿ ಈ 85 ಮಲ್ಲಿಕಾರ್ಜುನ್ ಜೊತೆಗೆ ನಿವೃತ್ತಿ ಇನ್ಸ್ಪೆಕ್ಟರ್ಗಳು ಇದ್ದಾರೆ ನಿವೃತ್ತಿ ಆರ್‌ಟಿಓಗಳಿದ್ದಾರೆ ಅವರೊಂದು ಎರಡು ಜನ ಇದ್ದಾರೆ ಅವ್ರ ಹೆಸರು ಟೈಮ್ ಬಂದಾಗ ಹೇಳ್ತೀನಿ ಏನು ಅಂದರೆ ಆ್ಯಕ್ಷನ್ ಮಾಡ್ತಾರಲ್ಲ ಸರಿ ಸತ್ಯ ಆ್ಯಕ್ಷನ್ನು ಹಂಗೆ ವರ್ಗಾವಣೆ ಆ್ಯಕ್ಷನ್ ದಂದಲೆ 14 ಚೆಕ್ ಪೋಸ್ಟು ಪ್ರತಿ ತಿಂಗಳು 10-12 ಕೋಟಿ ವಸೂಲಾಗುತ್ತಂತೆ ನಿಮ್ಮ ಇದನ್ನಲ್ದಲೇ 10-12 ಕೋಟಿ ಸಪ್ರೇಟ್ ಇವರಿಗೆ ಈ 14 ಚೆಕ್ ಪೋಸ್ಟಲ್ಲಿ ಏನು ಗೊತ್ತಾಯ್ತು ಸರ್ ಅಲ್ಲಿಗೆ ವರ್ಷಕ್ಕೆ 120 ಕೋಟಿ 10 ಕೋಟಿ ಅಂದರೆ 120 12 ಕೋಟಿ ಅಂದರೆ ಎಷ್ಟಾಯಿತು 120 ಕೋಟಿ ಒಂದು ವರ್ಷಕ್ಕೆ ಆದಾಯ ನಾನು ಹೇಳೋದು ಯಾತಕ್ಕೆ ಎ ಸಿ ಪಿ ಬೇಕು ಯಾಕೆ ಲೋಕಾಯುಕ್ತ ಬೇಕು ದಯಮಾಡಿ ಕೈ ಮುಗಿದು ಕೇಳ್ತೀನಿ ಈ ಲೋಕಾಯುಕ್ತ ಮತ್ತು ಎ ಸಿ ಪಿ ಎರಡನ್ನೂ ಬಂದ್ ಮಾಡೋದು ಒಳ್ಳೆಯದು ಮೇಲ್ಕೇಳಕ್ಕೆ ಬಿಟ್ಬಿಡಿ ಲೂಟಿ ಇದಕ್ಕೆ ಮುಖ್ಯಮಂತ್ರಿಗಳ ನೀವು ಹೇಳಿ ಇದೆಲ್ಲ ಬಿಟ್ಕೊಂಡಿದ್ದೀರಾ ನೀವು ಕಣ್ಮುಚ್ಕೊಂಡು ಕೂತಿದ್ದೀರಾ